ಕಾಗದದ ಪಟ್ಟಿಗಳನ್ನು ಉಪಯೋಗಿಸಿ ಅಂಕುಡೊಂಕಾಗಿ ನಡೆಯುವ ಏಡಿಯ ಈ ಆಟಿಕೆಯನ್ನು ನಾವೀಗ ಮಾಡುವ. ಇದಕ್ಕಾಗಿ 30 ಸೆಂಟಿಮೀಟರ್ ಉದ್ದದ ಹಾಗೂ 3 ಸೆಂಟಿಮೀಟರ್ ಅಗಲವಿರುವ ಒಂದು ಕಾಗದದ ಪಟ್ಟಿಯನ್ನು ತೆಗೆದುಕೊಳ್ಳಿ. ಕಾಗದದ ಈ ತುದಿಗಳನ್ನು ಹಿಡಿದು ಈ ರೀತಿಯಾಗಿ ಒಂದು ಸುಲಭವಾದ ಗಂಟನ್ನು ಕಟ್ಟಿ. ಪಟ್ಟಿಯ ತುದಿಗಳನ್ನು ಸ್ವಲ್ಪ ಹೊರತೆಗೆದಾಗ ಮಧ್ಯದಲ್ಲಿ ಪಂಚಕೋನಾಕೃತಿ ತಯಾರಾಗುವುದು. ಎರಡೂ ತುದಿಗಳ ಮೇಲೆ ಸರಿಸಮವಾದ 4 ಗೆರೆಗಳನ್ನು ಹೊಡೆಯಿರಿ ಹಾಗೂ ಆ ಗೆರೆಗಳ ಮೇರೆಗೆ ಕತ್ತರಿಸಿ. ಈ ರೀತಿಯಾಗಿ ಎರಡೂ ಬದಿಗಳಲ್ಲಿ 5 ಚಿಕ್ಕ ಪಟ್ಟಿಗಳು ಸಿಗುವು. ಈ ಪಟ್ಟಿಗಳನ್ನು ಉಪಯೋಗಿಸಿ ನಾವೀಗ ಏಡಿಯ ಕಾಲುಗಳನ್ನು ಹಾಗೂ ಅದರ ದವಡೆಯನ್ನು ಮಾಡುವ. ಮೇಲಿನ ಪಟ್ಟಿಗಳನ್ನು ಮಡಿಸಿ ಏಡಿಯ ದವಡೆಯನ್ನು ಮಾಡಿ. ಏಡಿಯ ಕಾಲುಗಳನ್ನು ಕೂಡ ಪಟ್ಟಿಯನ್ನು ಮೇಲಕ್ಕೆ ಮಡಿಸಿ ಹೀಗೆ ಮಾಡಬಹುದು. ಈಗ ಒಂದೊಂದು ಕಾಲುಗಳನ್ನು ಮಡಿಸುತ್ತಾ ಹೋಗಿ. 2, 3 ಹಾಗೂ 4 ಇದೇ ರೀತಿ ಎರಡನೇ ಬದಿಯ ಕಾಲುಗಳನ್ನು ಮಾಡಬಹುದು. 2, 3 ಹಾಗೂ 4 ಕಾಲುಗಳು ನೈಜವಾಗಿ ಕಾಣುವಂತೆ ಕಾಲಿನ ತುದಿಯ ಕೆಳಭಾಗವನ್ನು ಕೆಳಗೆ ಮಡಿಚಿ. ಇದೇ ರೀತಿ ಎರಡನೇ ಬದಿಯಿಂದ ಕೂಡ ಮಾಡಿ. ದವಡೆಯಲ್ಲಿಯ ಪಟ್ಟಿಯ ಬದಿಯಲ್ಲಿಂದ 2 ತ್ರಿಕೋನಗಳನ್ನು ಕತ್ತರಿಸಿ. ದವಡೆಯ ಬದಿಯಿಂದ 2 ತ್ರಿಕೋನಗಳನ್ನು ಕತ್ತರಿಸಿ ಹೊರತೆಗೆದುಕೊಳ್ಳಿ. ಇದರಿಂದ ಏಡಿಯ ಕೊಂಡೆ ತಯಾರಾದಂತೆ ಕಾಣಿಸುವುದು. ಏಡಿಯು ಮತ್ತಷ್ಟು ಚೆಂದ ಕಾಣಲು ಅದರ ಕಣ್ಣುಗಳ ಚಿತ್ರವನ್ನು ನೀವು ಬಾಲ್ ಪೆನ್ನಿನಿಂದ ತೆಗೆಯಬಹುದು. ಕಾಗದ ಪಟ್ಟಿಯಿಂದ ಪಂಚಕೋನ ಮಾಡಬಹುದು ಹಾಗೂ ಅದರಿಂದಲೇ ಏಡಿಯನ್ನು ಕೂಡ ನೀವು ಮಾಡಬಹುದು. ಮಕ್ಕಳಿಗೆ ಇದು ಬಹು ಮೋಜಿನ ಆಟಿಕೆ.